ಟೈಮೇ ಸಿಕ್ಕಿಲ್ಲ ಕಾರ್ ವಾಷಿಂಗ್ ಮಾಡಿಸ್ಬೇಕಂತಂದ್ರೆ. ಯಪ್ಪ ದೇವ್ರೆ, ಹುಡುಗಿರ್ ಬಟ್ಟೆ ಹುಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಹೆಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ನಾವು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಕೆಲವೊಂದು ಸೀ ಆಕ್ಟಿವಿಟೀಸ್ ಇದೆ, ಆಮೇಲೆ ಸ್ಕೂಬಾ ಇದೆ, ಸೊ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ 3 ಬ್ಯೂಟಿಫುಲ್ ಕ್ಯಾಟ್ಸ್ ಇನ್ ಅವರ್ ವಿಲ್ಲಾ. ಲೆಟ್ ಮೀ ಶೋ ಯು. ಗುಡ್ ಮಾರ್ನಿಂಗ್ ಕಿಟಿ, ಕಮ್ 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 ಕಮ್. ಗುಡ್ ಮಾರ್ನಿಂಗ್. ಹೇ ಕಿಟಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್, ಗುಡ್ ಮಾರ್ನಿಂಗ್ ಬೇಬಿ. ಇವನು ಆಲ್ರೆಡಿ ಬೋಟ್ ಹತ್ರ ಹೋಗ್ತಾ ಇದ್ದಾನೆ. ಕಾರ್ ನೋಡಿ ಎಷ್ಟು ಡಸ್ಟ್ ಆಗಿದೆ ಅಂತ. ಟೈಮೇ ಸಿಕ್ಕಿಲ್ಲ ಕಾರ್ ವಾಷಿಂಗ್ ಮಾಡಿಸ್ಬೇಕಂತಂದ್ರೆ, ಫುಲ್ ಡಸ್ಟ್ ಆಗಿದೆ. ಫ್ಯೂ ಮೊಮೆಂಟ್ಸ್ ಲೇಟರ್, ಇನ್ನೊಂದು ಬರ್ಬೇಕಾದ್ರೆ ನಮಗೆ ಲೊಕೇಶನ್ ಸಿಗ್ತಿರ್ಲಿಲ್ಲ, ಹೀಗಾಗಿ ಸ್ವಲ್ಪ ಬೇಗ ಬೇಗ ಬಂದ್ವಿ. ಸ್ವಲ್ಪ 2 ರೋಡ್ಸ್ ಮಿಸ್ ಔಟ್ ಆಯ್ತು, ಸೊ ಇವಾಗ ತಲುಪಿದೀವಿ. ಇವೇ ನೋಡಿ ಬೋಟ್ಸ್, ಸೊ ಇಂಥ ಬೋಟ್ಸ್ ಅಲ್ಲಿ ಇವಾಗ ಹೋಗ್ಬೇಕು ನಾವು ಐರ್ಲೆಂಡ್ಗೆ. ಇದೆ ನೋಡಿ ಶಿವಲಿಂಗ, ಕಾರಲ್ಲಿ ಬರ್ತಿರ್ಬೇಕಾದ್ರೆ ಕಾಣಿಸ್ತಿತ್ತು. ಕಾರ್ನ ನಾವು ಅಲ್ಲಿ ರೋಡಲ್ಲಿ ಪಾರ್ಕ್ ಮಾಡಿದ್ದೀವಿ, ಇವಾಗ ಇಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟೊಂದು ಬೋಟ್ಗಳು ನಿಂತ್ಕೊಂಡಿದೆ ಅಂತ, ಫುಲ್ ಅಲ್ಲಿವರೆಗೂ ಬೋಟ್ಸ್ ಇದೆ, ಆ ಕಡೆನೂ ಬೋಟ್ಸ್ ಇದೆ, ಆಮೇಲೆ ನಾವು ಈ ಕಡೆಯಿಂದ ಬಂದ್ವಲ್ಲ, ಸೊ ಇಲ್ಲಿಂದ ಕೂಡ ಬೋಟ್ಸ್ ಇದೆ. ಇಲ್ಲೊಂದು ನಾಯಿ ಕೂಡ ಮಲಗಿದೆ ನೋಡಿ ಆರಾಮಾಗಿ. ಇದೇ ಶಿವಲಿಂಗ, ತುಂಬ ಜನ ಬರ್ತಿದ್ದಾರೆ ಅಲ್ಲಿಂದ. ಇಲ್ಲಿ ಫುಲ್ ಮುಂದ್ಗಡೆ ಕಾಣಿಸ್ತಿದ್ದ ಈ ಲೈನ್ ಫುಲ್ ಬೋಟ್ಸ್ ಇದೆ. ಎಲ್ಲ ಸಿಗರೇಟ್ ಅಲ್ಲ ಬಾಬಾ, ಇವ ಪಟಾಕಿಗಳು. ಇವನ್ ಆಗ್ಲಿಂದ ಹುಡುಗಿ ಕಾಳಾಗ್ತಿದ್ದಾನೆ. ಇದೇ ಬೋಟ್ ಅನ್ಸುತ್ತೆ ನಮ್ದು, ಸೊ ಇದೇ ಬೋಟ್ ಇಂದ ಐಲ್ಯಾಂಡ್ ತಗೊಂಡೋಗ್ತಿದ್ದಾರೆ. ಇಲ್ಲಿ ಮೇಲ್ಗಡೆ ಆಕ್ಸಿಜನ್ ಇಡ್ತಾ ಇದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಸ್ಕೂಬಾ ಆಕ್ಸಿಜನ್ ಅನ್ಸುತ್ತದ. ಆ ಬೋಟ್ ಇಂದ ಬಂದ್ವಿ, ಈ ಬೋಟ್ ಬಂದ್ವಿ, ಇವಾಗ ಈ ಬೋಟಿಗೆ ಹೋಗ್ತಾ ಇದೀವಿ. ಆ ಬೋಟಿಗೆ ಹೋಗ್ಬೇಕಂತ ಮುಂದ್ಗಡೆ ಕೂಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಮುಂದ್ಗಡೆ ಸೀಟ್ಸ್ ಫುಲ್ ಆಗಿದೆ, ಸೊ ಇವಾಗ ಇಷ್ಟೇ ಸೀಟ್ಸ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್, ಇದು ಥರ್ಡ್ ಬೋಟ್ ನಾವು ಬಂದಿರೋದು ಇವಾಗ. ಥ್ಯಾಂಕ್ ಫುಲ್ಲಿ ನಮಗೆ ಸೀಟ್ ಮುಂದ್ಗಡೆ ಸಿಕ್ಕಿದೆ, ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಈ ರೋನಲ್ಲಿ ಕೂಡ್ತಾ ಇದೀವಿ, ಮಿಕ್ಕಿದವರೆಲ್ಲ ಆ ರೋನಲ್ಲಿ ಕೂಡ್ತಾ ಇದಾರೆ. ಅಲ್ಲಿ ನೋಡಿ ಯೆಲ್ಲೋ ಕಲರ್ ಬೋಟ್ ಹೋಗ್ತಿದೆ ಅಂತ, ಅದಕ್ಕೂ ದೊಡ್ಡದಿದೆ ಬೋಟ್ ನಮ್ದು. ಇದೆಲ್ಲ ಫುಲ್ ಐರ್ಲೆಂಡ್ ಕರ್ಕೊಂಡು ಹೋಗ್ತಾರೆ ನೋಡಿ. ಇವಾಗ ಇದು ಸ್ಕೂಬಾ ಡೈವಿಂಗ್ಗೆ ಆಕ್ಸಿಜನ್ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಎಕ್ವಿಪ್ಮೆಂಟ್ಸ್ ಹಾಕೋಬೇಕು ಕೆಳಗಡೆ ಹೋಗ್ಬೇಕಂತಂದ್ರೆ. ಸೊ ಇನ್ನು ಕಸ್ಟಮರ್ಸ್ ಬರ್ತಿದ್ದಾರೆ, ಹೀಗಾಗಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ಏನು ಶೆಕೆ ಇದೆ ಗೊತ್ತಾ, ತುಂಬ ಶೆಕೆ ಇದೆ. ಅದರಲ್ಲಿ ಬ್ಲ್ಯಾಕ್ ಬೇರೆ ಹಾಕೊಂಡು ಬಂದಿದ್ದೀನಿ, ಇನ್ನೊಬ್ಬ ನನ್ನ ಫ್ರೆಂಡ್ ಸಮಿ ಕೂಡ ಅವನು ಬ್ಲ್ಯಾಕ್ ಹಾಕೊಂಡು ಬಂದಿದ್ದಾನೆ. ತುಂಬ ಅಂದರೆ ತುಂಬ ಶೆಕೆ ಇದೆ, ನೀರು ಹಂಗೆ ಇಳಿತಾ ಇದೆ. ಈ ಬೋಟಲ್ಲಿ ಯಮಹಾದು 2 ಮೋಟರ್ಸ್ ಇದೆ, ಇಲ್ಲಿ ಥ್ರೋಟಲ್ ಇದೆ ನೋಡಿ. ಅದು ಬಂದ್ಬಿಟ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್, ಇಲ್ಲಿ ಥ್ರೋಟಲ್ ಇರೋದು. ಇದು ಲೀವರ್ ಬಂದ್ಬಿಟ್ಟು ಫ್ರಂಟ್ ಆ್ಯಂಡ್ ರೇರ್ ಅಂದರೆ ರಿವರ್ಸ್. ಇವರು ಎಲ್ರಿಗೂ ಈ ಥರ ಬ್ಯಾಂಡ್ಸ್ ಕೊಡ್ತಿದ್ದಾರೆ, ಸೊ ಎಲ್ಲರೂ ಅದು ಆ ಥರದ ಬ್ಯಾಂಡ್ಸ್ಗಳು ಹಾಕೋಬೇಕು ಹೋಗ್ಬೇಕಾದ್ರೆ. ಕಮಾನ್ ಕ್ಯಾಪ್ಟನ್, ಎಸ್, ವೇರ್ ಆರ್ ವಿ ಗೋಯಿಂಗ್? ವಿ ಆರ್ ಗೋಯಿಂಗ್ ಟು ಐಲ್ಯಾಂಡ್. ವಿಚ್ ಐಲ್ಯಾಂಡ್? ಅನ್ನೋನ್ ಐಲ್ಯಾಂಡ್. ಅನ್ನೋನ್ ಐಲ್ಯಾಂಡ್. ವೈಸ್ ಕ್ಯಾಪ್ಟನ್, ವೇರ್ ಆರ್ ವಿ ಗೋಯಿಂಗ್? ಇವಾಗ ಬೋಟ್ ನಲ್ಲಿ ಬ್ರೇಕ್ಫಾಸ್ಟ್ ಬಂತು, ಇವಾಗ ಬರ್ತಿರೋದು ಲಂಚ್. ಸೊ ಆ ಬೋಟ್ ಇಂದ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಈ ಕಡೆ. ಇದು ಲಂಚ್. ಇವಾಗ ಬೋಟ್ ನಲ್ಲಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಿದ್ದಾರೆ. ನನಗೊಂದು ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಇವಾಗ, ಫ್ರೆಂಡ್ಸ್ ಸಮಿಗೊಂದು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್. ಕೊಟ್ಬಿಡು ನಂಗೆ ನೋಡಿ, ಎಷ್ಟು ದಯಾಳು ಇದ್ದಾನೆ, ಕಲಿಯುಗದ ಕರ್ಣ. ಇವಾಗ ಐದನೇ ಟ್ರಿಪ್ ಹೊಡ್ತಾ ಇದೀವಿ, ಇವಾಗ ಜಸ್ಟ್ ಬೋಟ್ ಸ್ಟಾರ್ಟ್ ಮಾಡಿದ್ದಾರೆ. ಟೋಟಲ್ 6 ಫ್ಲೋರ್ಸ್ ಹೈ, ಅಂಡರ್ ಗ್ರೌಂಡ್ ಹೈ. ಇಸ್ಕೆ ಇತ್ನಾ ಅಂದರ್ ಜೋ ಬಡಾ ಬಡಾ ಬೆಡ್ರೂಮ್ ಹೈ, ವಾಲೆ ಬೈಕ್ ಯಾ ಕಾರ್ ಸೇ ಘೂಮ್ ಸಕ್ತೆ ಹೈ. ಹಮಾರೆ ಪಾಸ್ ಪೂರಾ ದಿನ್ ಹೈ, ಆಜ್ ಕಿಸಿಕೋ ಅಂದರ್ ಸೇ ದೇಖ್ನಾ ಹೈ ಪ್ಯಾಲೇಸ್. ಕಿಸಿಕೋ ಅಂದರ್ ಸೇ ದೇಖ್ನಾ ಹೈ ಪ್ಯಾಲೇಸ್. ಹಸೀನಾ ಮಾನ್ ಜಾಯೇಗಿ ಮೂವಿ ದೇಖೋ ಜಿಸ್ಮೇ ದಿಖಾ ಹುವಾ ಯಹಿ ಪ್ಯಾಲೇಸ್.
ಇವಾಗ ನನ್ನ ಫ್ರೆಂಡ್ ಬೋಟ್ ಓಡಿಸ್ತಾ ಇದ್ದಾನೆ, ಗೊತ್ತಿಲ್ಲ ಆರಾಮ್ಸೆ ತಲುಪಿಸ್ತಾನೋ ಇಲ್ವೋ ಅಂತ. ಇಲ್ಲಿ ನೋಡಿ ಆ ಬೋಟ್ನಲ್ಲಿ ಇವರು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ದಾರೆ. ಸೊ ಹೇಳ್ಕೊಡ್ತಿದ್ದಾರೆ ಹೇಗೆ ಇಳಿಬೇಕು ಅಂತ. ಇವಾಗ ಇದು ಸ್ಕೂಬಾ ಡೈವಿಂಗ್ ಜಾಕೆಟ್ನ ಕೆಳಗಡೆ ಹೋಗ್ತಿದ್ದಾರೆ, ಇವಾಗ ಒಬ್ಬರೊಬ್ಬರಾಗಿ ಹೋಗ್ಬೇಕು. ಅದು ಬರಮ್ಮನ್ ಹಿಂಗೆ ಕೆಳಗಡೆ ಇಲ್ಲಿ ನೋಡಿ ಈ ಬೋರ್ಡ್ದವ್ರಿಗೆ ಆಲ್ರೆಡಿ ಸ್ಕೂಬಾ ಡೈವಿಂಗ್ ಮಾಡಿಸ್ತಾ ಇದ್ದಾರೆ. ನಮ್ಮ ಬೋರ್ಡ್ದವ್ರಿಗೆ ಇವಾಗ ಸ್ಟಾರ್ಟ್ ಆಗಿದೆ, ರೆಡಿ ಮಾಡೋದು. ಆಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಇವಾಗ ರೆಡಿ ಮಾಡ್ತಾ ಇದ್ದಾರೆ ಯಾರ್ಯಾರು ಕೇಳಿಸ್ಬೇಕಂತ. ಸೊ ನಂಬರ್ ವೈಸ್ ತೊಗೊಂಡು ಹೋಗ್ತಾ ಇದ್ದಾರೆ, 1 2 3 4 ಈ ಥರ ನಂಬರ್ ವೈಸ್ ತೊಗೊಂತಿದ್ದಾರೆ. ಇವಾಗ ಬೋಟ್ ನಲ್ಲಿ ಎಲ್ರಿಗೂ ಊಟ ಸರ್ವ್ ಮಾಡ್ತಿದ್ದಾರೆ, ವೆಜ್ ಅಂಡ್ ನಾನ್ ವೆಜ್ ಎರಡು ಇದೆ. ಇವಾಗ ಫುಡ್ ಅಲ್ಲಿ ನಾನ್ ವೆಜ್ ತಗೊಂಡಿದ್ದೀನಿ, ಚಿಕನ್ ಮತ್ತೆ ರೈಸ್ ಆಮೇಲೆ ಚಪಾತಿ ಇದೆ. ಊಟ ಅಂತ ಫುಲ್ ಆಯ್ತು, ಹೊಟ್ಟೆ ತುಂಬೋಗಿದೆ. ಇವಾಗ ವಾಟರ್ ಕ್ರೂಸ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಜಸ್ಟ್ ಆ ಬೋಟ್ ಮತ್ತೆ ಈ ಬೋಟ್ ಎರಡು ಟಚ್ ಆಯ್ತು. ಇವಾಗ ಬಂತು ನೋಡಿ, ಇದೇ ಬೋಟ್ ಅಲ್ಲಿ ಹೋಗ್ಬೇಕು ನಾವು. ಸೊ ಇದೇ ಪ್ಯಾರಾಸೈಲಿಂಗ್ ಮಾಡೋದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇದು ನಮ್ ಬೋಟ್. ಇವಾಗ ಈ ಬೋಟ್ ಇಂದ ಆ ಬೋಟ್ಗೆ ಜಂಪ್ ಆಗ್ಬೇಕು. ಇವಾಗ ಫಸ್ಟ್ ಜಸ್ಕಿ ರೈಡ್ ಇದೆ, ಜಸ್ಕಿ ರೈಡ್ ಮಾಡ್ಬೇಕು. ಹೀಗಾಗಿ ಲೈನ್ ಅಲ್ಲಿ ನಿಂತ್ಕೊಂಡಿದೀವಿ. ಎಲ್ಲರೂ ಬರ್ಬೇಕಾದ್ರೆ ಮಲಗಿದ್ರು, ಫೇಸ್ ಗಳು ನೋಡಿ ಹೆಂಗಾಗಿದೆ ಎಲ್ರೂ. ಇವಾಗ ಜಸ್ಟ್ ಕಣ್ ತೆಗ್ದ ಅವನ. ಏನ್ ಕಳೆ, ಏನ್ ಸುದ್ದಿ ಮಾಡ.
ಇವಾಗ ಜಸ್ಟ್ ಬಂದು ತಲುಪಿದ್ವಿ ಈ ಬೋಟ್ ಇಂದ ಆ ಬೋಟ್ ವರೆಗೂ ಲಿಫ್ಟ್ ತಗೊಂಡು ಹೋಗ್ಬೇಕಂದ್ರೆ ಒಂದ್ರ ಮೇಲಿಂದ ಇನ್ನೊಂದ್ರ ಮೇಲಿಂದ ಹತ್ಕೊಂಡು ಹೋಗ್ಬೇಕು. ಆಕ್ಚುಲಿ ನಾವು ಒಳಗಡೆಯಿಂದ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಬಟ್ ಹೊರಗಡೆಯಿಂದ ಬಂದ್ವಿ. ನನ್ನ ಹೆಂಡತಿಗೆ ಶಾಪಿಂಗ್ ಮಾಡ್ಬೇಕಂತ ಬಂದಿದ್ದೀನಿ, ಏನ್ ತಗೋಬೇಕಂತಾನೆ ಗೊತ್ತಾಗ್ತಿಲ್ಲ. ಸೊ ಆಗ್ಲಿಂದ ಹುಡುಕಾಡ್ತಾ ಇದ್ದೀನಿ. ಫಸ್ಟ್ ಒಂದು ಅಂಗಡಿನಲ್ಲಿ ನೋಡ್ಕೊಂಡು ಬಂದ್ವಿ, ಅವ್ರು ಏನೋ ಡಿಸ್ಕೌಂಟ್ಸ್ ಕೊಡ್ತಿಲ್ಲ, ಸೊ ಫಿಕ್ಸ್ ಪ್ರೈಸ್ ಕೊಡ್ತಿದ್ರೆ. ಇವಾಗ ಅದು ಪಕ್ಕದ ಅಂಗಡಿ ಬಂದಿದ್ದೀನಿ, ಇಲ್ಲಿ ಅದಕ್ಕೂ ಜಾಸ್ತಿನೇ ಇದೆ, ಬಟ್ ಯಾವ ತಗೋಬೇಕನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಾನು ಅವಳಿಗೆ ಸರ್ಪ್ರೈಸಿಂಗ್ಲಿ ತೊಗೊಂಡೋಗ್ಬೇಕಂತ ಅನ್ಕೊಂಡಿದ್ದೀನಿ, ಬಟ್ ದ ಪ್ರಾಬ್ಲಮ್ ಇಸ್ ಲೈಕ್ ನಾನು ತೊಗೊಂಡೋದ್ಮೇಲೆ ಅವಳಿಗೆ ಇಷ್ಟ ಆಗಿಲ್ಲ ಅಂತಂದದ್ದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೀಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದಾ ತಗೋಬೇಕು ಅಂತ. ಸೊ ಪಪ್ಪಾಗೆ ಇದು ಮೂರು ಟೀ ಶರ್ಟ್ ನ ತಗೊಂಡಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಸಮಿ ನೋಡ್ತಿದ್ದಾನೆ ಟೀ ಶರ್ಟ್ ನ ಓವರ್ ಸೈಜ್. ಇವಾಗ ನಮ್ಮ ಪಪ್ಪಾಗೆ ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ, ಇದು ಎರಡು ನನ್ನ ಪಾಪ ತಗೊಂಡಿದ್ದೀನಿ, ಆಮೇಲೆ ಇದು ನನ್ನ ಪಪ್ಪ ತಗೊಂಡಿದ್ದೀನಿ, ಆಮೇಲೆ ನನ್ನ ಹೆಂಡತಿಗೆ ಟೂ ಟೈಪ್ಸ್ ಆಫ್ ನೈಟ್ ಡ್ರೆಸ್ಸಸ್ ತಗೊಂಡಿದ್ದೀನಿ. ಇವಾಗ ಇದನ್ನ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದು ನನ್ನ ಪಪ್ಪ ತಗೊಂಡಿದ್ದೀನಿ, ಆಮೇಲೆ ಇದೆರಡು ನನ್ನ ಹೆಂಡತಿ ತಗೊಂಡಿದ್ದೀನಿ. ಇವಾಗ ಬೇರೆ ಶಾಪಿಗೆ ಬಂದಿದ್ದೀನಿ ಇಲ್ಲಿ. ಇವಾಗ ಮಮ್ಮಿ ತಗೊಂತಿದ್ದೀನಿ, ಯಾವ್ದು ತಗೋಬೇಕಂತ ಕನ್ಫ್ಯೂಸ್ ಆಗಿದ್ದೀನಿ, ಇದನ್ನ ತಗೋಬೇಕಾ ಅಥವಾ ಈ ಕಲರ್ ತಗೋಬೇಕಂತ. ನನಗೆ ಯಾಕೋ ಇದನ್ನ ಇಷ್ಟ ಅನಿಸ್ತಿದೆ, ಸೊ ಹೀಗಾಗಿ ಇದನ್ನೇ ಚೂಸ್ ಮಾಡ್ತಾ ಇದ್ದೀನಿ. ಇದನ್ನ ಮಮ್ಮಿ ತಗೊಂಡಿದ್ದೀನಿ, ಇದು ಕೂಡ ಮಮ್ಮಿ ತಗೊಂಡಿದ್ದೀನಿ, ಆಮೇಲೆ ಇದನ್ನ ನನ್ನ ತಂಗಿ ತಗೊಂಡಿದ್ದೀನಿ. ಯಪ್ಪ ದೇವ್ರೆ, ಹುಡುಗಿರ್ ಬಟ್ಟೆ ಹುಡ್ಕೊಂಡು ಇಷ್ಟು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವ್ದು ನೋಡಿದ್ರು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಅನ್ಸುತ್ತೆ. ನನಗೆ ಅದಕ್ಕೆ ಅನ್ಸುತ್ತೆ ಲೈಕ್ ಹುಡುಗಿರೆಲ್ಲ ಶಾಪಿಂಗ್ ಹೋದ್ರೆ ಸ್ಲೇಟ್ ಮಾಡ್ತಾರೆ ಅಂತ, ಇಲ್ಲಿ ಗೊತ್ತಾಗ್ತಿದೆ ನನ್ನ ಬಂದ್ಮೇಲೆ. ಸೊ ಇಲ್ಲಿ ಫಸ್ಟ್ ಬಂದು ಈ ಶಾಪಿಂಗ್ ನೋಡ್ಕೊಂಡಿದ್ದೆ, ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಕೂತಿದ್ದೆ, ಸೊ ಇದನ್ನೇ ತಗೊಂತಿದ್ದೀನಿ ಇವಾಗ. ನನ್ನ ಪಾಪಗೆ 4 ಟೀಶರ್ಟ್ಸ್ ತಗೊಂಡಿದ್ದೀನಿ, ನನ್ನ ಹೆಂಡತಿಗೊಂದು ಸೆಟ್ ತಗೊಂಡಿದ್ದೀನಿ, ಅದಕ್ಕೆ ಏನಂತಾರಂತ ಗೊತ್ತಿಲ್ಲ, ಆಮೇಲಿಂದ ಶಾರ್ಟ್ಸ್ ಇದೆ. ಸೊ ಟೋಟಲ್ ಆಗಿ ಇಷ್ಟೊಂದು ತಗೊಂಡಿದ್ದೀನಿ. ಇವ್ರ ಪಾಪ ನಾನು ಶಾಪಿಂಗ್ ಮಾಡ್ತಿದ್ದೇವರೆಲ್ಲ ಕೂತ್ ವೇಟ್ ಮಾಡ್ತಿದ್ದಾರೆ ಯಾವಾಗ ಬರ್ತೀನಿ ಬರ್ತೀನಿ ಅಂತ. ಫೈನಲ್ ಆಗಿ ಬಂದಿದ್ದೆ. ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದಾನೆ. ಇಲ್ಲ ನಾನು ಕೊಡಿಸ್ತಾ ಇಲ್ಲ, ಸುಮ್ಮನೆ ಹೇಳ್ತಿದ್ದೇನೆ. ಅದ್ರ ಸಲಿಂದ ವೇಟ್ ಮಾಡ್ತಾ ಇದ್ದೀವಿ ನಾವು, ಬಿಕಾಸ್ ಯುವರ್ ಲಾಸ್ಟ್ ಬಾಯ್. ಏ ತೂ ಪಾಡಿದಲ್ಲ ತಾನ ಕಲ್. ಬರೀ ಶಾಪಿಂಗ್ ಬಟ್ಟೆಗಳೇ ತುಂಬಿದೆ ಕಾರಲ್ಲಿ. ಫೈನಲ್ ಆಗಿ ನಮ್ಮ ಮನೆಯವ್ರ ಶಾಪಿಂಗ್ ಮುಗಿತು ಅಂದ್ರೆ ಅವ್ರಿಗೇನೆ ಹೇಳಿಲ್ಲ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ. ಸೊ ಗೋವಾ ಬಂದಿದ್ದೀನಲ್ಲ, ಸೊ ಫಸ್ಟ್ ಟೈಮ್ ನಾನು ನನ್ನ ಕಡೆಯಿಂದ ತಗೊಂಡು ಹೋಗ್ತಾ ಇದ್ದೀನಿ ಹೇಳಿದೆ ಅವ್ರಿಗೆ. ಸೊ ಯಾವ ಥರ ಅನ್ಸುತ್ತೆ ಅಂತ ನಾನು ಮನೆಗೆ ಹೋಗ್ಬಿಟ್ಟು ರಿವ್ಯೂ ಕೊಡ್ತೀನಿ. ನಾನು ಇನ್ನೂ 2 ಡೇಸ್ ಇರ್ತೀನಿ ಗೋವಾನಲ್ಲಿ, ಇನ್ನೂ 2 ಡೇಸ್ ಬಿಟ್ಟು ನಾನು ಬಿಜಾಪುರ ಹೋಗ್ತೀನಿ. ಬಿಜಾಪುರ ಹೋದಾದ್ಮೇಲೆ ಹೇಳ್ತೀನಿ ಯಾವ ತರ ಇತ್ತು ಅಂತ. ಇವಾಗ ನಾವು ಒಂದು ವೇವ್ ಸ್ಟೋರ್ ಅನ್ನೋ ಒಂದು ಸ್ಟೋರಿಗೆ ಬಂದಿದೀವಿ. ಇಲ್ಲಿ ನೋಡಿ ಟೈಪ್ಸ್ ಆಫ್ ಹುಕ್ಕ ಪಾಟ್ಸ್ ಇದೆ, ಫುಲ್ ಇಲ್ಲಿಂದ ಕೆಳಗಿನವರೆಗೂ ಹುಕ್ಕ ಪಾಟ್ಸ್ ಇದೆ. ಇದೆಲ್ಲ ಸ್ಮಾಲ್ ಇದೆ, ಇದು ನೋಡಿ ಕಲರ್ಫುಲ್ ಕಲರ್ಫುಲ್ ಇದೆ, ಫುಲ್ ಬ್ಯೂಟಿಫುಲ್. ಸೊ ದಿಸ್ ಒನ್ ಇಸ್ ಆಲ್ಸೋ ಹುಕ್ಕ, ಇದೇನು ಗೊತ್ತಿಲ್ಲ ನನಗೆ. ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದಂತೂ ವೆರಿ ಬ್ಯೂಟಿಫುಲ್ ಹುಕ್ಕ, ಬ್ಯೂಟಿಫುಲ್ ಗರ್ಲ್ ಅಂಡ್ ಬ್ಯೂಟಿಫುಲ್ ಹುಕ್ಕ. ಇವಾಗ ನನ್ನ ಫ್ರೆಂಡ್ ಚೆಕ್ ಮಾಡ್ತಿದ್ದಾನೆ, ಇವ್ರ ಪ್ರೊಫೆಷನಲ್ ವೇಪರ್ಸ್ ಇವನು ಮತ್ತೆ ಇವನ್ ಸಮಿ. ಸೊ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ವೇಪ್ನ ತಗೊತಾ ಇದ್ದೀನಿ. ಓಕೆ ಟ್ರೈ ಇಟ್. ಓಕೆ ಸೆಕೆಂಡ್ ಪ್ರೊಫೆಷನಲ್ ವೇಪರ್. ಟೈಮ್ ಇವಾಗ 4:10 ಆಗಿದೆ. ಸೊ ನಾನು ವೆಜ್ ಥಾಲಿ ಆರ್ಡರ್ ಮಾಡಿದ್ದೀನಿ, ಇವನು ಚಿಕನ್ ಥಾಲಿ ಆರ್ಡರ್ ಮಾಡಿದ್ದಾನೆ ನನ್ನ ಫ್ರೆಂಡ್. ಆಮೇಲೆ ಸಂದೀಪ್ ಮತ್ತೆ ನೀಲ್ಕಂಠ ಇಬ್ರು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬರಬೇಕು, ಅವ್ರದ್ದು ಬಂದಿಲ್ಲ. ಸೊ ವೇಟ್ ಮಾಡ್ತಾ ಇದ್ದಾರೆ.